ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನಿಮ್ಮ ಪ್ರಿಪ್ರೇಷನ್ ಹೇಗೆ ನಡೀತಿದೆ? ಓಕೆ, ಹೇಗೆ ಮಾಡ್ತಾ ಇದ್ದೀರಿ? ಹಾಗೆ ಮುಂದುವರಿಸಿ ಅಂದ್ಬಿಟ್ಟು ಹೇಳ್ತಾ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಈ ಒಂದು GPSTR ನೋಟಿಫಿಕೇಷನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನನಗೆ ಲಭ್ಯವಾಗಿದೆ. ಆ ಒಂದು ಇನ್ಫಾರ್ಮೇಷನನ್ನು ನಿಮಗೆ ಈ ವಿಡಿಯೋದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಅದಕ್ಕೋಸ್ಕರ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿರಿ ಅಂತ ಊಟ ಹೇಳ್ತಾ ಫ್ರೆಂಡ್ಸ್, ನಾನು ವಿಡಿಯೋ ಹೋಗ್ತೀನಿ. 2 ವಾರದಲ್ಲಿ 15,000 ಶಿಕ್ಷಕ ಹುದ್ದೆಗೆ ಭರ್ತಿಗೆ ಅಧಿಸೂಚನೆ. ಓಕೆ, ಇನ್ನೊಂದು 2 ವಾರದಲ್ಲಿ ಅಂತಂದರೆ ಫೆಬ್ರವರಿ ಇನ್ನೊಂದು ಲಾಸ್ಟ್ ವೀಕಲ್ಲಿ ಖಂಡಿತ ಶಿಕ್ಷಕ ಹುದ್ದೆಗೆ ಅಧಿಸೂಚನೆಯನ್ನು ಬಿಡುವುದು ತುಂಬ ಪಕ್ಕಾ ಆಗಿದೆ. ಆಯಿತಾ, ಅದಕ್ಕೋಸ್ಕರ ಇಲ್ಲಿ ಬೆಂಗಳೂರು ಶಿಕ್ಷಕ ಅರ್ಹತಾ ಪರೀಕ್ಷೆ ಬರೆದು ಶಿಕ್ಷಕ ಹುದ್ದೆಗಾಗಿ ಎದುರು ನೋಡುತ್ತಿರುವ ಆಕಾಂಕ್ಷಿಗಳಿಗೆ ಸರ್ಕಾರ ಶೀಘ್ರದಲ್ಲೇ ಸಿಹಿಸುದ್ದಿ ನೀಡಲಿದೆ. 15,000 ಪದವೀಧರ ಶಿಕ್ಷಕರ ನೇಮಕಾತಿ ಸಂಬಂಧ ಕರಡು ಅಧಿಸೂಚನೆ ಹೊರಡಿಸಿದ್ದು ಫೆಬ್ರವರಿ 5ಕ್ಕೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನವಾಗಿತ್ತು. ಈ ಆಕ್ಷೇಪಣೆಗಳ ಪರಿಶೀಲನೆ ಮುಗಿದಿದ್ದು ಈ ತಿಂಗಳ ಅಂತ್ಯಕ್ಕೆ ಅಧಿಸೂಚನೆ ಹೊರಬೀಳುವ ಸಾಧ್ಯತೆಗಳಿವೆ ಎಂದು ಶಿಕ್ಷಣ ಇಲಾಖೆ ಉನ್ನತ ಮೂಲಗಳು ಖಚಿತಪಡಿಸಿವೆ. ಈ 617 ಅಧಿಕೃತ ಮತ್ತು ಸುಮಾರು 200 ಅನಾಮಧೇಯ ಆಕ್ಷೇಪಣೆಗಳು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಪ್ರಧಾನ ಕಾರ್ಯದರ್ಶಿಗಳಿಗೆ ಸಲ್ಲಿಕೆಯಾಗಿವೆ. ಈಗ ಉತ್ತಮ ಶಿಕ್ಷಣ ವ್ಯವಸ್ಥೆ ಹಾಳು ಮಾಡಲು ದೇಶದ್ರೋಹಿ ಸಂಘಟನೆಗಳು ಹುನ್ನಾರ ಯಶ್ ಪಾಲ್ ಸುವರ್ಣ 15,000 ಹುದ್ದೆಗೆ 1,00,000 ಆಕಾಂಕ್ಷಿಗಳು. ರಾಜ್ಯದಲ್ಲಿ ಅಂದಾಜು 30,000 ಶಿಕ್ಷಕ ಹುದ್ದೆಗಳು ಖಾಲಿ ಇದ್ದು ಈ ಪೈಕಿ 15,000 ಹುದ್ದೆ ಭರ್ತಿಗೆ ಮಾತ್ರ ಸರ್ಕಾರ ಮುಂದಾಗಿದೆ. ಹೀಗೆ ಶಿಕ್ಷಕ ಹುದ್ದೆ ಭರ್ತಿ ಸಂಬಂಧ ಆಕ್ಷೇಪಣೆಗಳನ್ನು ಪರಿಶೀಲನೆ ಮಾಡಿ ಹುದ್ದೆ ಭರ್ತಿಗೆ ಫೆಬ್ರವರಿಯೊಳಗಡೆ ಅಧಿಸೂಚನೆ ಹೊರಡಿಸಲು ಚಿಂತನೆ ನಡೆಸಲಾಗಿದೆ ಎಂದು ಶೆಲ್ವಕುಮಾರ್, ಪ್ರಧಾನ ಕಾರ್ಯದರ್ಶಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ, ಇವರು ಈ ಒಂದು ಪ್ರಧಾನ ಕಾರ್ಯದರ್ಶಿ ಶೆಲ್ವಕುಮಾರ್ ಅವರು ಒಂದು ಪ್ರಕಟಣೆಯನ್ನು ನೀಡಿದ್ದಾರೆ. ಅಂದರೆ ಫ್ರೆಂಡ್ಸ್, ಇಲ್ಲಿ GPSTR ಏನು ನೋಟಿಫಿಕೇಷನ್ ನೀನು ಫೆಬ್ರವರಿ ಅಂತ್ಯದೊಳಗಡೆ ರಿಲೀಸ್ ಮಾಡ್ತಾರೆ ಅನ್ನೋ ಒಂದು ನ್ಯೂಸು ನಮಗೆ ಕೇಳಿಬರ್ತಾ ಇದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೋಸ್ಕರ ನಾವು ಮುಂದೆ ಓಕೆ ಅದಕ್ಕೋಸ್ಕರ ನಾವು ನೋಟಿಫಿಕೇಷನ್ಗೋಸ್ಕರ ಎದುರು ನೋಡ್ತಾ ಇದ್ದೀವಿ. ಪ್ಲಸ್ ಅದರ ಜೊತೆಗೆ ನಮ್ಮ ಪ್ರಿಪ್ರೇಷನ್ನು ಕೂಡ ನಾವು ತುಂಬ ಸ್ಟ್ರಾಂಗಾಗಿ ಮಾಡ್ಕೋಬೇಕು. ಓಕೆ, ಚೆನ್ನಾಗಿ ಓದಬೇಕು, ಬರೀಬೇಕು, ನೋಟ್ಸ್ ಮಾಡ್ಕೋಬೇಕು. ಮತ್ತು ಯಾರೆಲ್ಲಾದರೂ ಬುಕ್ಸ್ಗಳು ನಮ್ಮ ಹತ್ರ ಇಲ್ಲ ಅಂತೇಳ್ಬಿಟ್ಟು ಯಾರಾದರೂ ನೋಡ್ತಾ ಇದ್ದಾರೆ ನೋಡಿ, ಈ ಕರ್ನಾಟಕ ಅಕಾಡೆಮಿಯವರು ಚಾನಲಲ್ಲಿ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದಾರೆ ಇಮೇಜು. ಓಕೆ, ಇಲ್ಲಿ GPSTR ಸಂಬಂಧಿಸಿದಂತೆ ಪುಸ್ತಕಗಳು ದೊರೆಯುತ್ತವೆ ಅಂತ ಇವನ್ ನಂಬರು ಕೂಡ ಎಲ್ಲ ಹಾಕಿದ್ದಾರೆ. ಓಕೆ, ಅದಕ್ಕೆ ಹೋಗಿ ಆ ನಂಬರನ್ನು ಕಲೆಕ್ಟ್ ಮಾಡಿ ಅವ್ರಿಗೆ ನೀವು ದುಡ್ಡನ್ನು ಗೂಗಲ್ ಪೇ ಎಲ್ಲ ಇಲ್ಲಾಂದರೆ ಫೋನ್ಪೇಯಲ್ಲಿ ನೀವು ಮಾಡಿದರೆ ಖಂಡಿತ ನಿಮಗೆ ನಿಮ್ಮ ಬುಕ್ಸು ನಿಮ್ಮ ಅಡ್ರೆಸ್ಗೆ ನೀವು ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ನಿಮಗೆ ಸಿಗುತ್ತೆ. ಅದನ್ನು ಪಡ್ಕೊಳ್ಳಿ, ಮುಂದೆ ನಿಮ್ಮ ಪ್ರಿಪ್ರೇಷನ್ ಕಡೆ ಗಮನ ಕೊಡಿ ಅಂದ್ಬಿಟ್ಟು ಹೇಳ್ತಾ, ಯಾರೆಲ್ಲಾದರೂ ಓಕೆ ಬಿ ಎಡ್ಡು ಟೆಟ್ ಪಾಸ್ ಮಾಡ್ಕೊಂಡಿದ್ದೀರಿ, ಅವರು ಸ್ವಲ್ಪ ಈ ಒಂದು ಹುದ್ದೆಗಳು ನೇಮಕಾತಿಗೆ ಸ್ವಲ್ಪ ಗಮನ ಕೊಡಿ, ಇಲ್ಲಾಂತಂದರೆ ತುಂಬ ಕಷ್ಟ ಆಗುತ್ತೆ ನಾವು ಫೇಸ್ ಮಾಡೋದು ಅಂತೇಳ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು DEDಲ್ಲಿ ಯಾರಾದರೂ ಏನು DED ಮಾಡಿಕೊಂಡು ಮತ್ತು ಡಿಗ್ರಿ ಮಾಡಿಕೊಂಡು ಟೆಟ್ ಪಾಸ್ ಆಗಿದ್ದರೆ, ಎರಡನೇ ಪೇಪರ್ ಟೆಟ್ ಪಾಸ್ ಆಗಿದ್ದರೆ ನೀವು ಕೂಡ ಧೈರ್ಯವಾಗಿ ನೀವು ಕೂಡ ಈ ಹುದ್ದೆಗಳಿಗೆ ಪ್ರಿಪ್ರೇಷನನ್ನು ಮಾಡ್ಕೊಳ್ಳಿ.
ಅಂತೇಳ್ಬಿಟ್ಟು ಹೇಳ್ತಾ ಫ್ರೆಂಡ್ಸ್ ಇನ್ನೇನು ನಾನು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಈಗೇನೆ ರೆಗ್ಯುಲರ್ ನೋಟಿಫಿಕೇಷನ್ ನಿಮಗೆ ಬರಬೇಕಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೋಟಿಫೈ ಆಗಿರಿ ಅಂತ ಹೇಳ್ತಾ ಫ್ರೆಂಡ್ಸ್ ಬಾಯ್, ಟೇಕ್ ಕೇರ್.